ಮಾರ್ವೆಲ್ಲಾ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ ರವರ ವತಿಯಿಂದ ಅಭಿವೃದ್ಧಿ ಹೊಂದಿರುವ ಬಡಾವಣೆಯಲ್ಲಿ ಸೈಟ್ ನಿಮ್ಮದಾಗಿಸಿಕೊಳ್ಳುವ ಸುವರ್ಣ ಅವಕಾಶ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಎಪಿಎಂಸಿ ಮಾರುಕಟ್ಟೆಯಿಂದ ಊಲವಾಡಿ ರಸ್ತೆಯ ಶೌರ್ಯ ಶಾಲೆಯ ಪಕ್ಕದಲ್ಲಿ ಕೇಂದ್ರೀಕೃತಗೊಂಡಿದ್ದು ಡಿಸಿ ಕನ್ವೆನ್ಷನ್ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತಗೊಂಡಿದ್ದು ಪ್ರತಿ ನಿವೇಶನವೂ ಈ ಖಾತೆ ಹೊಂದಿರುತ್ತದೆ. ನಮ್ಮಲ್ಲಿ 40-50, 40-60, 30-50, 30-40 ಅಳತೆಗಳು ಹೊಂದಿರುತ್ತದೆ ಹಾಗೂ ಪ್ರತಿಯೊಂದು ಸೈಟ್ಗಳಿಗೂ ಬ್ಲಾಕ್ ಟಾಪ್ ರೋಡ್ಸ್, 40-30 ಫೀಟ್ ಸೈಟ್ ಸೈಜ್ ಸೈಟುಗಳು, ಮಳೆ ನೀರು ಹರಿಯುವ ಚರಂಡಿ ಒಳಚರಂಡಿ ವ್ಯವಸ್ಥೆ, ಉತ್ತಮ ನೀರಿನ ಸೌಲಭ್ಯ, ಬೀದಿ ದೀಪಗಳು, ಉದ್ಯಾನವನ, ಓವರ್ ಹೆಡ್ ವಾಟರ್ ಟ್ಯಾಂಕ್, ಚಿಲ್ಡ್ರನ್ ಪ್ಲೇ ಏರಿಯಾ, ಗ್ರೀನ್ ಪಾರ್ಕ್, ಕ್ಲಬ್ ಹೌಸ್, ಸ್ವಿಮ್ಮಿಂಗ್ ಪೂಲ್, ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸ್, 24 ಗಂಟೆ ಸೆಕ್ಯೂರಿಟಿ ವ್ಯವಸ್ಥೆ, ಸಿಸಿಟಿವಿ ವ್ಯವಸ್ಥೆ, ಸೇವೆಗೆ ಟ್ರೀಟ್ಮೆಂಟ್ ಪ್ಲಾಂಟ್, ಅಲಂಕಾರಿಕ ಗಿಡಗಳು ಉಳ್ಳ ಸೈಟುಗಳ ಮಾರಾಟ ಆರಂಭವಾಗಿದ್ದು ಈಗಲೇ ಸೈಟ್ ಖರೀದಿಸಿ ಮಾಡಲು ಸಂಪರ್ಕಿಸಿ ಜಗದೀಶ್ ಮೊಬೈಲ್ ಸಂಖ್ಯೆ 9845219259. ಮಂಜು ಹೂಳವಾಡಿ 9-16444-8762. ಶ್ರೀನಿವಾಸ 9448. ರಾಸುಗಳ ಜಾತ್ರೆಗೆ 3000ಕ್ಕೂ ಅಧಿಕ ರಾಸುಗಳ ಆಗಮನ. ಕ್ಯಾಮೇನಹಳ್ಳಿ ಜಾತ್ರೆಯಲ್ಲಿ ಮತ್ತೆ ಚಿಗುರಿದ ರಾಸುಗಳ ವಹಿವಾಟು. ಸತತ 8 ವರ್ಷಗಳ ನಂತರ ಮತ್ತೆ ಪ್ರಾರಂಭವಾದ ದನಗಳ ಜಾತ್ರೆ. ದಕ್ಷಿಣ ಭಾರತದ ಐತಿಹಾಸಿಕ ಕಮಾನೀಯ ಪ್ರವಾಸಿ ಪುಣ್ಯಕ್ಷೇತ್ರ ಕೊರಟಗೆರೆ ತಾಲೂಕಿನ ಕ್ಯಾಮೇನಹಳ್ಳಿ ಶ್ರೀ ಆಂಜನೇಯ ಪುಣ್ಯಕ್ಷೇತ್ರ. ಕ್ಯಾಮೇನಹಳ್ಳಿಯ ಶ್ರೀ ಆಂಜನೇಯ ದನಗಳ ಜಾತ್ರೆಯಲ್ಲಿ ರೈತರ ಸಂಭ್ರಮ. ಸಂಕ್ರಾಂತಿ ಹಬ್ಬದ ಮಾರನೆಯ ದಿನದಿಂದ ಪ್ರಾರಂಭವಾಗಿರುವ ಜಾತ್ರೆ. 10 ದಿನಗಳ ಕಾಲ ಕ್ಯಾಮೇನಹಳ್ಳಿ ರಾಸುಗಳ ಜಾತ್ರೆಯಲ್ಲಿ ರೈತರ ಸಂಭ್ರಮ ಸಡಗರ. 50,000-5,00,000 ವಿವಿಧ ತಳಿಯ ರಾಸುಗಳ ಮಾರಾಟ. ಕೊರಟಗೆರೆ ಕೊರೋನಾ ಮಾಹಿಯಿಂದ 6 ವರ್ಷದಿಂದ ಮರೆಯಾಗಿದ್ದ ಇತಿಹಾಸ ಪ್ರಸಿದ್ದ ಕ್ಯಾಮೇನಹಳ್ಳಿ ದನಗಳ ಜಾತ್ರೆಗೆ ಈಗ ಮತ್ತೆ ಕಳೆ ಬಂದಿದೆ. ಪ್ರಸ್ತುತ ವರ್ಷ ಜಾತ್ರೆಗೆ 3000ಕ್ಕೂ ಅಧಿಕ ರಾಸುಗಳ ಆಗಮನವಾಗಿದ್ದು ಪ್ರತಿನಿತ್ಯ ಕೋಟ್ಯಾಂತರ ರೂಪಾಯಿ ವಹಿವಾಟು ಭರ್ಜರಿಯಿಂದ ನಡೆಯುತ್ತಿದೆ. ಬಯಲುಸೀಮೆ ಪ್ರದೇಶವಾದ ಕೊರಟಗೆರೆ ಕ್ಷೇತ್ರದಲ್ಲಿ ಕಳೆದ 4 ವರ್ಷದಿಂದ ಕೊರೋನಾ ರೋಗದ ಭಯದಿಂದ ಸ್ಥಗಿತವಾಗಿದ್ದ ದನಗಳ ಜಾತ್ರೆಯು ಈಗ ಮತ್ತೆ ಪ್ರಾರಂಭವಾಗಿದೆ. ಬರಗಾಲದ ನಡುವೆಯೂ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ರೈತರು ಸಂಭ್ರಮದಿಂದ ಕ್ಯಾಮೇನಹಳ್ಳಿ ದನಗಳ ಜಾತ್ರೆಗೆ ಆಗಮಿಸಿ ವಹಿವಾಟು ಪ್ರಾರಂಭ ಮಾಡಿದ್ದಾರೆ. ಕಲ್ಪತರನಾಡು ತುಮಕೂರು ಜಿಲ್ಲೆಯ ಕೊರಟಗೆರೆ ಸಮೀಪದ ಕಮನಿಯ ಕ್ಯಾಮೇನಹಳ್ಳಿ ಕ್ಷೇತ್ರದಲ್ಲಿ ಸಂಕ್ರಾಂತಿ ಹಬ್ಬದ ದಿನದಿಂದ ದನಗಳ ಜಾತ್ರೆ ಪ್ರಾರಂಭವಾಗಿ 10 ದಿನಗಳ ಕಾಲ ಸಂಭ್ರಮದಿಂದ ವಹಿವಾಟು ನಡೆಯಲಿದೆ. ಬರಗಾಲದ ನಡುವೆಯೂ ಸಹ ಕ್ಯಾಮೇನಹಳ್ಳಿ ದನಗಳ ಜಾತ್ರೆಯಲ್ಲಿ 50,000-5,00,000 ಬೆಲೆಬಾಳುವ ರಾಸುಗಳ ಆಗಮನವಾಗಿದೆ. ರಾಸುಗಳ ಆಗಮನದಲ್ಲಿ ಕುಸಿತ ಕಂಡರು ವ್ಯಾಪಾರಸ್ಥರು ಹೊರ ರಾಜ್ಯದಿಂದ ಆಗಮಿಸಿರುವ ಪರಿಣಾಮ ಜೋಡೆತ್ತುಗಳ ವಹಿವಾಟು ಹೆಚ್ಚಾಗಿಯೇ ನಡೆಯುತ್ತವೆ. ಚಿಂಡಿ ಏನಿಲ್ಲ.
ಏ ಹಂಗೆ ಇಡ್ಕಪ್ಪ ಹಂಗೆ ನೀವೆಲ್ಲ ಊಟ ಮಾಡಿದ್ರ ನೋಡಿದ್ರ ಜಾತ್ರೆ ಏನ್ ಅನಿಸ್ತು? ಪ್ರತಿ ವರ್ಷ ಕರ್ಕೊ ಬರ್ತಾರ? ಪ್ರತಿ ವರ್ಷ ಯಾರ್ಯಾರು ಬರ್ತೀರಾ? ಎಲ್ಲಾರು ಬರ್ತೀರಾ? ನೂರೇ ಕಡಿಮೆ, ಇಪ್ಪತ್ತೇಳು, ನೂರು ರೂಪಾಯಿ ಕಡಿಮೆ ಇದ್ರೆ ಇಪ್ಪತ್ತು ರೂಪಾಯಿ ಕೊಡು ಅಂತ ತಗೊಂಡು ಹೋಗಿ. ಓನರ್ ಇಲ್ಲ, ಅವನು ಅವನೇ ನಮ್ಗ ಓನರ್, ನಾವ್ ಅನ್ಕೋಬೋದು ಅಷ್ಟೇ. ಮದತ್ರೋ